ನನಗನ್ಸುತ್ತೆ ಆಯುಧಗಳು ಸಿಕ್ಕಾಕೊಳ್ತಾ ಇದೆ, ಕುಲುಮೆ ನಾಶ ಆಗ್ತಾ ಇಲ್ಲ ಇನ್ನ ಹೇಳಿದಂಗೆ. ಸೊ ಕುಲುಮೆಯನ್ನು ನಾಶ ಮಾಡಲಿಕ್ಕೆ ಖಂಡಿತವಾಗ್ಲೂ ಒಂದು ಸರ್ಕಾರಕ್ಕೆ ಸಾಧ್ಯ ಇದೆ. ಒಂದು ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ನಮ್ಮಂತ ನಿಮ್ಮಂತ ಎಷ್ಟು ಪೆನ್ಗಳು ಎಷ್ಟು ಮಾತುಗಳು ಎಲ್ಲವೂ ಕೂಡ ಒಂದು ಅಸಹಾಯಕತೆಯ ಹತಾಶೆಯ ಮಾತುಗಳ ಉಳ್ಕೊಳ್ಳುತ್ತೆ. ನೇರವಾಗಿ ಮನುವಾದ, ಬ್ರಾಹ್ಮಣವಾದ, ಆರ್ಎಸ್ಎಸ್ ವಾದ, ಈ ವಾದಗಳಿಗೆ ವಿರುದ್ಧವಾಗಿನೇ ಆರೋಪಿ ಎಲ್ಲ ಸಾಕ್ಷ್ಯವನ್ನ ನಾಶ ಮಾಡ್ಕೊಳ್ಳಕ್ಕೆ ಎಲ್ಲದಕ್ಕೂ ಅವಕಾಶ ಮಾಡ್ಕೊಳ್ಳದೆ ಬಹಳ ವೇಗವಾಗಿ ಈ ಕೆಲಸವನ್ನ ಮಾಡಬೇಕು ಅಂತಕ್ಕಂತದ್ದು ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಏನಂದ್ರೆ ಸರ್ಕಾರ ಪ್ರಭುತ್ವ ಬದಲಾದರೂ ಕೂಡ ಅಧಿಕಾರಿಗಳು ಬದಲಾಗಲ್ಲ. ಅಧಿಕಾರಿಗಳ ಮೆಂಟಾಲಿಟಿ ಹೇಗಿದೆ? ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಗೃಹ ಮಂತ್ರಿಗಳು ಬದಲಾಗಿದ್ದಾರೆ. ಗೃಹ ಮಂತ್ರಿಗಳು ಬದಲಾಗಿದ್ದಾರೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಅವರ ಮೆಂಟಾಲಿಟಿ ಹೇಗಿದೆ? ಹಿಂದೂ ಕಾರ್ಯಕರ್ತೆ ಅಂತಿದಂಗೇನೆ ಕಾಕಿ ಹಾಕಿರ್ತಕ್ಕಂತ ಪೊಲೀಸ್ ಅಧಿಕಾರಿ ಒಳಗಡೆ ಒಬ್ಬ ಹಿಂದೂ ಜಾಗೃತ ಆಗ್ತಾನೆ. ಅಧಿಕಾರಿಗಳ ಮುಂದೆ, ಪೊಲೀಸರ ಮುಂದೆ, ಅಥವಾ ಯಾವುದೋ ಅಧಿಕಾರದ ಮುಂದೆ ನಾವು ನ್ಯಾಯ ಕೇಳಕ್ ಹೋಗ್ತಿದಂಗೇನೆ ನ್ಯಾಯ ಕೇಳೋರು ಅಸ್ಪೃಶ್ಯರು ಅಂತ ಗೊತ್ತಾದ್ರೆ ದಿಢೀರಂತ ಮೇಲ್ಜಾತಿಯವರಾಗಿ ಬಿಹೇವ್ ಮಾಡ. ಸೊ ಇದನ್ನ ನಾವು ಗಮನಿಸಿದಾಗ ಪ್ರಭುತ್ವಗಳು ಬದಲಾಗಿದ್ರು ಕೂಡ ಅಧಿಕಾರಿ ವರ್ಗ, ಅಧಿಕಾರಿ ವರ್ಗಕ್ಕೆ ನಾವು ಎಷ್ಟು ಅವೇರ್ನೆಸ್ ಕೊಟ್ಟಿದೀವಿ, ಅವ್ರು ಎಷ್ಟು ಅವೇರ್ನೆಸ್ ಕೊಟ್ಟಿದ್ದಾರೆ. ಒಬ್ಬ ಪೊಲೀಸ್ ಪೇದೆಯಿಂದ ಹಿಡಿದು ಒಬ್ಬ ಐಪಿಎಸ್ ಆಫೀಸರ್ ತನಕ ಅವ್ರಿಗೊಂದು ಅವೇರ್ನೆಸ್ ಇದೆ. ನಾವು ಹೂ ಅಂದವರು ಒಳಗಡೆ ಇರಬೇಕು, ನಾವು ಇಲ್ಲ ಅಂದವರು ಹೊರಗಡೆ ಇರಬೇಕು ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದಾರೋ ಆ ಅಧಿಕಾರಿ ವರ್ಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಇಲ್ಲ ಅಂತಂದ್ರೆ ನಿಜವಾಗ್ಲೂ ಚೈತ್ರ ಅವರು ಅಷ್ಟು ನಗ್ನಗ್ತ ಇರಂಗಿಲ್ಲ. ಒಂದು 10 ದಿನಗಳ ಕಾಲದ ಕಸ್ಟಡಿನಲ್ಲಿ ಒಂದು ಸಣ್ಣ ಭಯನೂ ಕೂಡ ಆಕೆಗೆ ಆಗಿಲ್ಲ. ಅಂದ್ರೆ ಬಡಿಬೇಕು ಬಡಿಬೇಕು ಎದುರಿಸಬೇಕಾಗಿತ್ತು ಅಂತಲ್ಲ, ಆ ಒಂದು ಮುಖದಲ್ಲಿ, ಆಕೆಯ ಮುಖದಲ್ಲಿ ಒಂದು ಸಣ್ಣ ಭಯನೂ ಕಾಣಿಸ್ತಾ ಇಲ್ಲ. ಓ, ಈ ಸರ್ಕಾರ ಇದೆ, 10 ದಿನಗಳಿಂದ ನಾನು ಕಸ್ಟಡಿನಲ್ಲಿ ಇದ್ದೀನಿ, ನನ್ನನ್ನು ಏನೇನು ಪ್ರಶ್ನೆಗಳನ್ನ ಕೇಳ್ತಾರೋ, ನಾನೆಲ್ಲಿ ಯಾವ ತರದ ಆತಂಕನೂ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇದೆ ಅಂದ್ರೆ ನಮಗೆ ಅನುಮಾನಗಳು ಕಾಡಕ್ಕೆ ಶುರು ಆಗುತ್ತೆ. ಹಾಗಾಗಿ ಏನಂದ್ರೆ ಯಥಾರಾಜ ತಥಾ ಪ್ರಜಾ ಅಂತ ಹೇಳ್ಬಿಡ್ತಾರೆ, ಬಟ್ ಸುಳ್ಳದು. ಬುದ್ಧ ಹೇಳೋದು ಯಥಾರಾಜ ತಥಾ ಆಡಳಿತ ವರ್ಗ ಅಂತ. ರಾಜ ಇದ್ದಂಗೆ ಪ್ರಜೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ನಾವೆಲ್ಲ ಮೋದಿ ತರ ಇದೀವ ನಾವು ಇಲ್ಲಿ. ಯಥಾರಾಜ ತಥಾ ಪ್ರಜಾ ಅಂದ್ರೆ ನಾವೆಲ್ಲ ಮೋದಿ ತರ ಆಲೋಚನೆ ಮಾಡ್ಬೇಕು. ನೋ, ಯಥಾರಾಜ ತಥಾ ಆಡಳಿತ ವರ್ಗ. ಯಾಕಂದ್ರೆ ರಾಜನಿಂದ ದಿಢೀರಂತ ಪ್ರಜೆ ಹತ್ರ ಬರಲ್ಲ, ರಾಜ ಮಾಡುವಂತಹ ಪ್ರತಿಯೊಂದನ್ನು ಆಡಳಿತ ವರ್ಗ ಏನ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ. ಎಲ್ಲ ಹಿರಿಯರು ಮಾತಾಡ್ತಾ ಇದ್ದಾರೆ, ಆ ಎಲ್ಲ ಮಾತುಗಳನ್ನ ಅನುಮೋದಿಸ್ತಾ ಬಹಳ ಮುಖ್ಯವಾಗಿ ಈ ಒಂದು ಹಗರಣದ ರೂಪದಲ್ಲಿ ಹೊರಗಡೆ ಬಂದಿರತಕ್ಕಂಥ ಎಲ್ಲರೂ, ಇದ್ರ ಹಿಂದೆ ಇರತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಒಳಪಡಿಸಿ ಅವರಿಗೆ ಕಾನೂನಿನ ರೀತಿ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ದ್ವೇಷ ಅಲ್ಲ, ಇದು ಆಗ್ರಹ. ನಾವು ಮಾಡ್ತಾ ಇರ್ತಕ್ಕಂಥದ್ದು ದ್ವೇಷ ಅಲ್ಲ, ಆ ಚೈತ್ರ ಇರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳ ಬಗ್ಗೆ ನಮಗೆ ವೈಯಕ್ತಿಕವಾದಂಥ ದ್ವೇಷ ಇಲ್ಲ. ಇಲ್ಲಿ ಕೂತಿರೋರಿಗೆ ಎಲ್ರಿಗೂ ಕೂಡ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ. ಮಾವಡಿ ಸರ್ ಹೇಳ್ತಾ ಇದ್ರು, ಸಿಸ್ಟಮ್ ಅನ್ನೋದು ಪ್ರಭುತ್ವವನ್ನೇ ಆಟಾಡಿಸ್ತಾ ಇದೆ ಅಂತ. ಅದು ಭಾಳ ಆತಂಕ ಅಂತ ಅನಿಸ್ತಾ ಇದೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ಇಲ್ಲಿನ ಮನುವಾದಿ ವ್ಯವಸ್ಥೆ ತನ್ನ ಬಾಹುಗಳನ್ನು, ತನ್ನ ಕ್ರೂರ ಬಾಹುಗಳನ್ನು ಎಷ್ಟು ಸಾಧ್ಯ ಅಷ್ಟು ಚಾಚ್ತಾ ಇದೆ ಅಂತ ಹೇಳಿದ್ರೆ, ಈಗ ಸದ್ಯಕ್ಕಿರ್ತಕ್ಕಂಥ ಸರ್ಕಾರ ಯಾವುದೇ ಮುಲಾಜಿಗೂ ಒಳಗಾಗದೆ. ಯಾಕೆಂದರೆ ಇವತ್ತು ಸರ್ಕಾರದ ಭಾಗ ಆಗಿರ್ತಕ್ಕಂಥವರೆಲ್ಲರೂ ಕೂಡ ಕಳೆದ 5 ವರ್ಷ ಇಂಥ ಸಭೆಗಳಲ್ಲಿ ಭಾಗವಹಿಸಿದವರು ಅವರೆಲ್ಲ. ಕಳೆದ 5 ವರ್ಷಗಳಲ್ಲಿ ಏನು BJP ಸರ್ಕಾರ ಇತ್ತು ಅವಾಗ, ಇವಾಗ ಯಾರು ಪ್ರಭುತ್ವದ ಬಹಳ ಮುಖ್ಯವಾದ ಜಾಗದಲ್ಲಿ ಕೂತ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ NEP ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸ್ವತಃ ಮಾತಾಡಿದ್ದಾರೆ. ಆಮೇಲೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಇದರ ಕುಲುಮೆ ಯಾವುದು, ಆಯುಧಗಳು ಯಾವುದು. ನನಗನ್ಸುತ್ತೆ ಆಯುಧಗಳು ಸಿಕ್ಕಾಕೊಳ್ತಾ ಇದೆ, ಕುಲುಮೆ ನಾಶ ಆಗ್ತಾ ಇಲ್ಲ ಇನ್ನ ಹೇಳಿದಂಗೆ. ಸೊ ಕುಲುಮೆಯನ್ನು ನಾಶ ಮಾಡಲಿಕ್ಕೆ ಖಂಡಿತವಾಗ್ಲೂ ಒಂದು ಸರ್ಕಾರಕ್ಕೆ ಸಾಧ್ಯ ಇದೆ. ಒಂದು ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಮ್ಮಂತ ನಿಮ್ಮಂತ ಎಷ್ಟು ಪೆನ್ಗಳು ಎಷ್ಟು ಮಾತುಗಳು ಎಲ್ಲವೂ ಕೂಡ ಒಂದು ಅಸಹಾಯಕತೆಯ ಹತಾಶೆಯ ಮಾತುಗಳ ಉಳ್ಕೊಳ್ತವೆ. ಯಾಕೆಂದರೆ ಇದು ಡೆಮಾಕ್ರಸಿ ಇದೆ, ಏನನ್ನ ಬೇಕಾದರೂ ಕಟ್ಬೋದು, ಏನನ್ನ ಬೇಕಾದರೂ ಬೆಳೆಸ್ಬೋದು. ಅಷ್ಟು ತಾಕತ್ತು ಶಕ್ತಿ ಈ ಒಂದು ಸರ್ಕಾರಕ್ಕಿರುವಾಗ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದೇ ನನಗೊಂಥರ ನೋವು ಅಂತ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಕೂತಿರ್ತಕ್ಕಂಥವರ ಮನಸ್ಥಿತಿಗೆ ವಿರುದ್ಧವಾದ ಸರ್ಕಾರ ಆಗಿದ್ರೆ ಯಾಕಪ್ಪ ಸರ್ಕಾರವೇ ನೀನು ಅವ್ರ ಪರವಾಗಿ ನಿಂತ್ಕೋತಾ ಇದೀಯಾ ಅಥವಾ ಯಾಕೆ ಡಿಲೇ ಮಾಡ್ತಾ ಇದೀಯಾ ಅಂತ ಕೇಳ್ಬೋದಾಗಿತ್ತು. ಆದರೆ ಈಗ ಇರತಕ್ಕಂಥ ಸರ್ಕಾರ ನೇರವಾಗಿ ಮನುವಾದ, ಬ್ರಾಹ್ಮಣವಾದ, ಈ ಏನು RSS ವಾದ, ಈ ವಾದಗಳಿಗೆ ವಿರುದ್ಧವಾಗಿಯೇ ಇರ್ತಕ್ಕಂಥ ಸರ್ಕಾರ ಅಂದಾಗೂ ಕೂಡ ನಾವೆಲ್ಲರೂ ಆಗ್ರಹ ಪಡಿಸ್ಬೇಕಾ? ಸರ್ಕಾರವೇ ಇದನ್ನು ಭಾಳ ಆದ್ಯತೆಯ ಮೇರೆಗೆ ಅವರೇ ಓಪನ್ ಆಗಿ ತೆಗೆದುಕೊಂಡು, ಅವರೇ ಮೀಟಿಂಗ್ ಸೇರಿಕೊಂಡು ಭಾಳ ಬೇಗ ಇದನ್ನು ಯಾವುದಕ್ಕೂ ಅವಕಾಶ ಮಾಡಿಕೊಡದೆ, ಒಬ್ಬ ಆರೋಪಿ ಎಲ್ಲ ಸಾಕ್ಷ್ಯವನ್ನು ನಾಶ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಳ್ಳದೆ ಭಾಳ ವೇಗವಾಗಿ ಈ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನಂದರೆ ಸರ್ಕಾರ ಪ್ರಭುತ್ವ ಬದಲಾದರೂ ಕೂಡ ಅಧಿಕಾರಿಗಳು ಬದಲಾಗಲ್ಲ. ಅಧಿಕಾರಿಗಳ ಮೆಂಟಾಲಿಟಿ ಹೇಗಿದೆ?
ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ ಗೃಹಮಂತ್ರಿಗಳು ಬದಲಾಗಿದ್ದಾರೆ ಗೃಹಮಂತ್ರಿಗಳು ಬದಲಾಗಿದ್ದಾರೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಅವರ ಮೆಂಟಾಲಿಟಿ ಹೇಗಿದೆ ಹಿಂದು ಕಾರ್ಯಕರ್ತೆ ಅಂತಿದಂಗೇನೆ ಆ ಕಾಕಿ ಆಗಿರತಕ್ಕಂತ ಒಬ್ಬ ಪೊಲೀಸ್ ಅಧಿಕಾರಿ ಒಳಗಡೆ ಒಬ್ಬ ಹಿಂದು ಜಾಗೃತ ಆಗ್ತಾನೆ ಸಹಜವಾಗಿ ವಾಲ್ ನಂಬರ್ 5 ರಲ್ಲಿ ಇದೆ ಒಬ್ಬ ಅಧಿಕಾರಿಯ ಮುಂದೆ ಒಬ್ಬ ಅಸ್ಪೃಶ್ಯ ನಿಂತುಕೊಂಡ್ರೆ ಆ ಅಧಿಕಾರಿ ದಿಢೀರಂತ ಮೇಲ್ಜಾತಿಯವನಾಗಿ ಬದಲಾಗ್ತಾನೆ ಅವನು ರಿಸೀವ್ ಮಾಡ್ಕೊಳ್ಳದೆ ನಾನೊಬ್ಬ ಮೇಲ್ಜಾತಿ ನಿನ್ನೊಬ್ಬ ಅಸ್ಪೃಶ್ಯ ಅಂದ್ರೆ ನ್ಯಾಯ ಕೇಳಕೋದ್ರು ನಾವು ನ್ಯಾಯ ಕೇಳಕೋದ್ರೆ ಅಧಿಕಾರಿಗಳ ಮುಂದೆ ಪೊಲೀಸರ ಮುಂದೆ ಅಥವಾ ಯಾವುದೇ ಅಧಿಕಾರದ ಮುಂದೆ ನಾವು ನ್ಯಾಯ ಕೇಳಕ ಹೋಗ್ತಿದಂಗೇನೆ ನ್ಯಾಯ ಕೇಳೋರು ಅಸ್ಪೃಶ್ಯರು ಅಂತ ಗೊತ್ತಾದ್ರೆ ಆ ಕಾಕಿ ಹಾಕೊಂಡಿರೋರು ಅಥವಾ ಜಡ್ಜ್ ಆಗಿ ಗೌನ ಹಾಕೊಂಡಿರೋರು ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ಅಧಿಕಾರಿಗಳು ದಿಢೀರಂತ ಮೇಲ್ಜಾತಿಯವರಾಗಿ ಬಿಹೇವ್ ಮಾಡ್ತಾರೆ ನ್ಯಾಯ ಕೇಳಲಿಕ್ಕೆ ಒಬ್ಬ ಮುಸ್ಲಿಮಾನನೋ ಕ್ರೈಸ್ತನೋ ಹೋದ್ರೆ ಇಂಡಿಯಾದಂತ ದೇಶದಲ್ಲಿ ಅಧಿಕಾರಿ ದಿಢೀರಂತ ಒಬ್ಬ ಹಿಂದೂ ಆಗಿ ಕನ್ವರ್ಟ್ ಆಗ್ತಾನೆ ಒಬ್ಬ ಹಿಂದೂ ಆಗಿ ರಿಯಾಕ್ಟ್ ಮಾಡ್ತಾನೆ ಸೋ ಇದನ್ನ ನಾವು ಗಮನಿಸಿದಾಗ ಪ್ರಭುತ್ವಗಳು ಬದಲಾಗಿದ್ರೂ ಕೂಡ ಅಧಿಕಾರಿ ವರ್ಗಕ್ಕೆ ನಾವು ಎಷ್ಟು ಅವೇರ್ನೆಸ್ ಕೊಟ್ಟಿದೀವಿ ಅವರು ಎಷ್ಟು ಅವೇರ್ನೆಸ್ ಕೊಟ್ಟಿದ್ದಾರೆ ಒಬ್ಬ ಪೊಲೀಸ್ ಪೇದೆಯಿಂದ ಹಿಡಿದು ಒಬ್ಬ ಐಪಿಎಸ್ ಆಫೀಸರ್ ತನಕ ಅವರಿಗೊಂದು ಅವೇರ್ನೆಸ್ ಇದೆ ಏನು ಮಾಡಬೇಕು ಯಾವ ಅಪರಾಧಿನ ಹೆಂಗ್ ನಡೆಸಿಕೊಬೇಕು ಖಂಡಿತ ಅವೇರ್ನೆಸ್ ಇದೆ ಒಬ್ಬ ಸಾಮಾನ್ಯ ಕ್ಲರ್ಕ್ ಇಂದ ಹಿಡಿದು ಐಎಎಸ್ ಆಫೀಸರ್ ತನಕ ಆ ಸ್ಕೂಲ್ ಆಫ್ ಥಾಟ್ ಇಂದ ಬಂದಿರತಕ್ಕಂತವರ ಬಿಹೇವಿಯರ್ ಬೇರೆ ಇದೆ ಅವರೆಲ್ಲ ಹಾಗೆ ಉಳ್ಕೊಂಡಿದ್ದಾರೆ ಪ್ರಭುತ್ವ ಮಾತ್ರ ಬದಲಾಗಿದೆ ಸೋ ದಯವಿಟ್ಟು ನಾವು ಗಮನಿಸಬೇಕಾಗಿರೋದು ಅವರು ಎಷ್ಟು ಮಟ್ಟಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ ಯಾವುದೇ ಸರ್ಕಾರ ಬಂದ್ರೂ ನಾವು ಮಾಡೋ ಕೆಲಸ ಇಲ್ಲ ಸುಲಭ ಆಗಬೇಕು ನಾವು ಹೂ ಅಂದವರು ಒಳಗಡೆ ಇರಬೇಕು ನಾವು ಇಲ್ಲ ಅಂದವರು ಹೊರಗಡೆ ಇರಬೇಕು ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೋ ಆ ಅಧಿಕಾರಿ ವರ್ಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತೆ ನನಗೆ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಚೈತ್ರ ಅವರು ಅಷ್ಟು ನಗ್ನಕ್ತ ಇರಂಗಿಲ್ಲ ಒಂದು 10 ದಿನಗಳ ಕಾಲದ ಕಸ್ಟಡಿನಲ್ಲಿ ಒಂದು ಸಣ್ಣ ಭಯನೂ ಕೂಡ ಆಕೆಗೆ ಆಗಿಲ್ಲ ಅಂದ್ರೆ ಹೊಡಿಬೇಕು ಬಡಿಬೇಕು ಎದುರಿಸಬೇಕಾಗಿತ್ತು ಅಂತಲ್ಲ ಆ ಒಂದು ಮುಖದಲ್ಲಿ ಆಕೆಯ ಮುಖದಲ್ಲಿ ಒಂದು ಸಣ್ಣ ಭಯನೂ ಕಾಣಿಸ್ತಾ ಇಲ್ಲ ಓ ಈ ಸರ್ಕಾರ ಇದೆ 10 ದಿನಗಳಿಂದ ನಾನು ಕಸ್ಟಡಿನಲ್ಲಿ ಇದೀನಿ ನನ್ನನ್ನ ಏನೇನು ಪ್ರಶ್ನೆಗಳನ್ನ ಕೇಳ್ತಾರೋ ನಾನೇಲ್ಸಿ ಯಾವ ತರದ ಆತಂಕನೂ ಇಲ್ಲದೆ ಇರತಕ್ಕಂತ ಪರಿಸ್ಥಿತಿ ಇದೆ ಅಂದ್ರೆ ನಮಗೆ ಅನುಮಾನಗಳು ಕಾಡಕ್ಕೆ ಶುರು ಆಗುತ್ತೆ ಹಾಗಾಗಿ ಇದು ಕೇವಲ ಚೈತ್ರ ಪ್ರಕರಣಕ್ಕೆ ಮಾತ್ರ ಸೀಮಿತ ಆಗಿದೆ ಅಧಿಕಾರಿಗಳು ಮತ್ತು ಈ ವ್ಯವಸ್ಥೆನಲ್ಲಿ ಏನಂದ್ರೆ ಯಥಾರಾಜ ತಥಾ ಪ್ರಜಾ ಅಂತ ಹೇಳಿಬಿಡ್ತಾರೆ ಬಟ್ ಸುಳ್ಳದು ಬುದ್ಧ ಹೇಳೋದು ಯಥಾರಾಜ ತಥಾ ಆಡಳಿತ ವರ್ಗ ಅಂತ ರಾಜ ಇದ್ದಂಗೆ ಪ್ರಜೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ನಾವೆಲ್ಲ ಮೋದಿ ತರ ಇದೀವಿ ನಾವು ಇಲ್ಲಿ ಯಥಾರಾಜ ತಥಾ ಪ್ರಜಾ ಅಂದ್ರೆ ನಾವೆಲ್ಲ ಮೋದಿ ತರ ಆಲೋಚನೆ ಮಾಡ್ಬೇಕು ನೋ ಯಥಾರಾಜ ತಥಾ ಆಡಳಿತ ವರ್ಗ ಯಾಕಂದ್ರೆ ರಾಜನಿಂದ ದಿಢೀರಂತ ಪ್ರಜೆ ಹತ್ರ ಬರಲ್ಲ ರಾಜ ಮಾಡುವಂತಹ ಪ್ರತಿಯೊಂದನ್ನು ಆಡಳಿತ ವರ್ಗ ಏನ್ ಮಾಡುತ್ತೆ ಎಕ್ಸಿಕ್ಯೂಟ್ ಮಾಡುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಕಾರ್ಯಾಂಗ ಮತ್ತು ನ್ಯಾಯಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತಕ್ಕಂಥದ್ರಲ್ಲಿ ತುಂಬಾ 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 ಆತಂಕ ಪಡುವಂತಹ ಗುಮಾನಿ ಪಡುವಂತಹ ಭಯ ಪಡುವಂತಹ ರೀತಿಯಲ್ಲಿ ಆ ವ್ಯವಸ್ಥೆ ಇದೆ ಅದಕ್ಕೆ ಹೇಗೆ ನಾವು ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಹುಡುಕಬೇಕು ಬರೀ ಪ್ರಭುತ್ವವನ್ನು ಬದಲಾಯಿಸಿಕೊಂಡು ಹೋದ್ರೆ ಅಷ್ಟೇ ಸಾಲೋದಿಲ್ಲ ಪ್ರಭುತ್ವದ ಜೊತೆ ಜೊತೆಗೆ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಒಳಗಡೆ ಇರತಕ್ಕಂಥ ಆ ಜಾಡ್ಯವನ್ನು ಆ ಪ್ರಿಜುಡಿಸ್ ಮೈಂಡ್ ಅನ್ನು ಹೇಗೆ ತೆಗಿಬೇಕು ಅನ್ನೋದನ್ನು ಅಂದ್ಕೊಂಡ್ರೆ ಪ್ರಭುತ್ವ ಮನಸ್ಸು ಮಾಡಲಿಲ್ಲ ಅಂತಂದ್ರೂ ಕೂಡ ಕಾರ್ಯಾಂಗ ನ್ಯಾಯಾಂಗ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಇಂಥ ಅನ್ಲಾಫುಲ್ ಆಕ್ಟಿವಿಟೀಸ್ನ ಭಾಗವಹಿಸ್ತಕ್ಕಂಥವ್ರನ್ನ ಖಂಡಿತವಾಗ್ಲೂ ಕಾನೂನಿನ ಅಚೌಕಟ್ಟಿಗೆ ಒಳಪಡಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥ ನ್ಯಾಯಯುತವಾದಂತಹ ಎಲ್ಲ ಆಗ್ರಹಗಳಿಗೂ ನಮ್ಮ ಸಹಕಾರ ಸಹಭಾಗಿತ್ವ ಇರ್ತದೆ.